ರಾಜ್ಯದಲ್ಲಿ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ವಿಕಾಸಸೌಧದಲ್ಲಿ ಸಭೆ ಆರಂಭ ಆಗಿದೆ. ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜಿನ ಸಿದ್ಧತೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮೆಡಿಕಲ್ ಕಾಲೇಜುಗಳ ನಿರ್ದೇಶಕರು ವಿವರಣೆಯನ್ನು ಕೊಡ್ತಿದ್ದಾರೆ. ಸಚಿವರಿಗೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅಂತ, ಬೆಡ್ಗಳು, ವ್ಯಾಕ್ಸಿನೇಷನ್, ಆಕ್ಸಿಜನ್ ಲಭ್ಯತೆ ಎಷ್ಟಿದೆ, ರಿವ್ಯೂ ಮೀಟಿಂಗ್ ಇದು, ಯಾವ ರೀತಿ ರೆಡಿ ಆಗಿದ್ದೀರಪ್ಪ, ಸಮರೋಪಾದಿಯಲ್ಲಿ ಕೆಲಸ ಆಗಬೇಕು. ಕಳೆದ ಅವಧಿಯಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ಆದಂಥ ಎಡವಟ್ಟುಗಳು, ಅಂಥ ಘಟನೆಗಳು ಮರುಕಳಿಸಬಾರದು. ಸಭೆಯಲ್ಲಿ ಸಚಿವ MC ಸುಧಾಕರ್ ಹಾಗೆ ಆರೋಗ್ಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಈ ಕೋವಿಡ್ ಸಭೆಯಿಂದಲ್ವ. ಯಾಕೆಂದರೆ ದಿನನಿತ್ಯವೂ ಪ್ರಕರಣಗಳು ವರದಿ ಆಗ್ತಾನೆ ಇದ್ದಾವೆ. ಸರ್ಕಾರ ಕೂಡ ಹೈ ಅಲರ್ಟ್ ಆಗಿದೆ, ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಆದಮೇಲೆ ಕೋವಿಡ್ ಸಹಜವಾಗಿ ಹೆಚ್ಚಾಗುವ ಆತಂಕ ಇದೆ. JN1 ಈ ಒಂದು ಹೆಮ್ಮಾರಿ ಕೂಡ ಕಾಡ್ತಾ ಇದೆ. XBB ಉಪತಳಿ ಪತ್ತೆಯಾಗಿದ್ದಾವೆ. ನಿರಂತರವಾಗಿ ಕೇಸಸ್ಗಳು ಪತ್ತೆಯಾಗ್ತಾನೆ ಇದ್ದಾವೆ. ಹಾಗಾಗಿಯೇ ಈಗ ಒಂಥರ ಮೆಡಿಕಲ್ ಕಾಲೇಜಿನಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ, ಬೆಡ್ಗಳು ಎಷ್ಟಿದ್ದಾವೆ, ಕೋವಿಡ್ ಪೇಷಂಟ್ಸ್ಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಿ, ವ್ಯಾಕ್ಸಿನೇಷನ್ನು ಮತ್ತೆ ಶುರುವಾಗುವ ಸಾಧ್ಯತೆಗಳಿದ್ದಾವೆ, ಸ್ಟಾಕ್ ಇದೆಯಾ ಇಲ್ವಾ ನಿಮ್ಮ ಹತ್ರ ವ್ಯಾಕ್ಸಿನೇಷನ್, ಕೋವ್ಯಾಕ್ಸಿನ್ನು, ಅಂದರೆ ಈ ಹಿಂದೆ ಇದ್ದಂಥ ಆ ಲಸಿಕೆ ಇದೆಯಾ ಇಲ್ವಾ ನಿಮ್ಮ ಹತ್ರ, ಮತ್ತು ಹೊಸದಾಗಿ ಏನಾದರೂ ತರಿಸ್ಕೊಳ್ಬೇಕಾ, ಆಕ್ಸಿಜನ್ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಿ ನೀವು, ಅಂದರೆ ಆಕ್ಸಿಜನ್ ಪ್ಲಾಂಟ್ ಯಾವ ರೀತಿ ಮಾಡ್ಕೊಂಡಿದ್ದೀರಿ, ಆಕ್ಸಿಜನ್ ಸಿಗದೆ ಎಷ್ಟೋ ಜನ ಸಾವನ್ನಪ್ಪಿದ್ರು, ಉದಾಹರಣೆಗೆ ಚಾಮರಾಜನಗರ ದುರಂತ, ಆ ರೀತಿ ಆಗಬಾರ್ದು. ಬೆಡ್ಗಳ ಒಂದು ಪರಿಸ್ಥಿತಿಗೆ ಅಲ್ಲಿ ಕೊರತೆ ಆಗಬಾರ್ದು. ಎಷ್ಟೋ ಜನ ಬೆಡ್ಗಳು ಸಿಗದೆ ಪರದಾಡಿದ್ದನ್ನು ನೋಡಿದ್ದೇವೆ, ಬೀದಿ ಬೀದಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಹಾಗಾಗಿಯೇ ಆರಂಭದಲ್ಲೇ ಸರ್ಕಾರ ಹಲವು ರೀತಿಯಾದಂಥ ಸಲಹೆಗಳನ್ನು, ಸೂಚನೆಗಳನ್ನು ನೀಡ್ತಾ ಇದೆ. ಮೆಡಿಕಲ್ ಕಾಲೇಜು, ನೂರಾರು ಮೆಡಿಕಲ್ ಕಾಲೇಜ್ ಇದ್ದಾವೆ ನಮ್ಮಲ್ಲಿ, ಅವನ್ನು ಸಮರ್ಪಕವಾಗಿ ಬಳಸಿಕೊಳ್ಳೋಕೆ ಸಚಿವರು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ರಿವ್ಯೂ ಮೀಟಿಂಗ್ ಇದು, ವರದಿಯನ್ನು ಕೊಡ್ತಾ ಇದ್ದಾರೆ. ನಾವೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ, ವೈದ್ಯರ ತಂಡ ಹೇಗಿದೆ, ಮತ್ತು ಹೆಚ್ಚುವರಿ ಏನಾದರೂ ಆಶಾ ಕಾರ್ಯಕರ್ತೆಯರನ್ನ ಬಳಸ್ಕೊಳ್ಬೇಕಾ, ಅಥವಾ ನರ್ಸ್ಗಳ ಅವಶ್ಯಕತೆ ಏನಾದರೂ ಇದೆಯಾ ಅಲ್ಲಿ. ಈಗ ಹೋಮ್ ಐಸೋಲೇಷನ್ ಅಂತ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಟರೆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆನ ಕೊಡ್ಬೋದಾ, ಕೋವಿಡ್ ಕೇರ್ ಏನಾದರೂ ಓಪನ್ ಮಾಡ್ಬೋದಾ? ಯಾಕಂತಂದರೆ ಆರಂಭದಲ್ಲಿ ಮಾಡುವಂಥ ಎಡವಟ್ಟುಗಳೇ ನಮಗೆ ಮುಂದಿನ ಅಪಾಯಕ್ಕೆ ದಾರಿ ಮಾಡಿ ಕೊಡ್ತವೆ. ಹಿಂದೆ BJP ಸರ್ಕಾರ ಇದ್ದಾಗ ಅದೇ ಆಗಿದ್ದು, ವೈದ್ಯಕೀಯವಾಗಿ ಸಿದ್ಧರಾಗಿರಲಿಲ್ಲ ಕರ್ನಾಟಕ. ಹಾಗಾಗಿಯೇ ಈಗ ಮೆಡಿಕಲಿ ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸ್ಟೇಟಸ್ ಆಫ್ COVID-19 ಆಸ್ ಆನ್